ನಾಡಿನಾದ್ಯಂತ ಇವತ್ತು ಯುಗಾದಿ ಹಬ್ಬದ ಸಂಭ್ರಮ, ಎಲ್ಲರೂ ಕೂಡ ಬ್ಯುಸಿ ಆಗಿರ್ತೀರಾ. ಬೆಂಗಳೂರಿನ ದೇವಾಲಯಗಳಲ್ಲೂ ಕೂಡ ವಿಶೇಷ ಪೂಜೆ ನಡೀತಾ ಇದೆ. ಯುಗಾದಿ ಹಬ್ಬ ದಿನದಂದು ಬನಶಂಕರಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ತಾಯಿಗೆ ಮಾವು, ಬೇವಿನ ತೋರಣ, ಹೂವಿನ ಅಲಂಕಾರವನ್ನ ನೀವು ನೋಡ್ತಾ ಇದ್ದೀರಾ. ದೃಶ್ಯಾವಳಿಗಳಲ್ಲಿ ಸಾಕಷ್ಟು ಜನ ಭಕ್ತರು ಬರ್ತಿದ್ದಾರೆ. ಹೊಸ ವರ್ಷ ನಮಗೆ ಹಿಂದೂಗಳಿಗೆ, ಹೀಗಾಗಿ ಆ ತಾಯಿಯ ದರ್ಶನವನ್ನ ಪಡೆದುತ್ತಾ ಇದ್ದಾರೆ. ದರ ಏರಿಕೆ ಮಧ್ಯೆಯೂ ಕೂಡ ಹಬ್ಬದ ಖರೀದಿ ಜೋರಾಗಿದೆ. ಒಂದು ಕಡೆ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ ಗ್ರಾಹಕರಿಗೆ, ಆದರೂ ಕೂಡ ಹಬ್ಬವನ್ನು ನಾವು ಆಚರಣೆ ಮಾಡೇ ಮಾಡ್ತೀವಿ. ಏನೇ ಬೆಲೆ ಏರಿಕೆ ಇದ್ರೂ ಕೂಡ ಅಂತ ಜನ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅದರ ಜೊತೆಗೆ ಎಲ್ಲ ದೇವಾಲಯಗಳಲ್ಲೂ ಕೂಡ ಈಗ ಸಾಕಷ್ಟು ಭಕ್ತರು ಆಗಮಿಸುತ್ತಿದ್ದಾರೆ. ಮಹಾಲಿಂಗೇಶ್ವರ ದರ್ಶನವನ್ನ ಪಡೆದಿದ್ದಾರೆ ಬಾಗಲಕೋಟೆಯ ಕೈ ಅಭ್ಯರ್ಥಿ. ಯುಗಾದಿ ಹಿನ್ನೆಲೆ ಸಂಯುಕ್ತ ಪಾಟೀಲ್ ಇವತ್ತು ದೇವರ ದರ್ಶನವನ್ನ ಪಡೆದಿದ್ದಾರೆ. ಮಹಾಲಿಂಗೇಶ್ವರ ಜಟೋತ್ಸವದಲ್ಲಿ ಕೈ ಅಭ್ಯರ್ಥಿ ಭಾಗಿಯಾಗಿದ್ದಾರೆ. ಯುಗಾದಿ ಪ್ರಯುಕ್ತ ಜರುಗುವ ಮಹಾಲಿಂಗೇಶ್ವರ ಜಟೋತ್ಸವ ಇದು. ಪತಿ ಶಿವಕುಮಾರ್ ಜೊತೆ ಪೂಜೆಯಲ್ಲಿ ಸಂಯುಕ್ತ ಪಾಟೀಲ್ ಭಾಗಿಯಾಗಿದ್ದಾರೆ. ಸಂಯುಕ್ತ ಪಾಟೀಲ್ಗೆ ಸ್ಥಳೀಯ ಕಾಂಗ್ರೆಸ್ ನಾಯಕರು ಕೂಡ ಸಾಥ್ ನೀಡಿದ್ದಾರೆ. ಭಕ್ತರಿಗೆ ಕೈಮುಗಿಯುವ ಮೂಲಕ ಸಂಯುಕ್ತ ಪಾಟೀಲ್ ಮತದಾರನ ಸೆಳೆಯುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಮಹಾಲಿಂಗಪುರದಲ್ಲಿ ಮತಯಾಚನೆ ಮಾಡಿದ್ದಾರೆ ಕೈ ಅಭ್ಯರ್ಥಿ ಸಂಯುಕ್ತ ಪಾಟೀಲ್. ನಾಡಿನಾದ್ಯಂತ ಇವತ್ತು ಯುಗಾದಿ ಹಬ್ಬದ ಸಂಭ್ರಮ, ಎಲ್ಲರೂ ಕೂಡ ಬ್ಯುಸಿ ಆಗಿರ್ತೀರಾ. ಬೆಂಗಳೂರಿನ ದೇವಾಲಯಗಳಲ್ಲೂ ಕೂಡ ವಿಶೇಷ ಪೂಜೆ ನಡೀತಾ ಇದೆ. ಯುಗಾದಿ ಹಬ್ಬ ದಿನದಂದು ಬನಶಂಕರಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ತಾಯಿಗೆ ಮಾವು, ಬೇವಿನ ತೋರಣ, ಹೂವಿನ ಅಲಂಕಾರವನ್ನ ನೀವು ನೋಡ್ತಾ ಇದ್ದೀರಾ. ದೃಶ್ಯಾವಳಿಗಳಲ್ಲಿ ಸಾಕಷ್ಟು ಜನ ಭಕ್ತರು ಬರ್ತಿದ್ದಾರೆ. ಹೊಸ ವರ್ಷ ನಮಗೆ ಹಿಂದೂಗಳಿಗೆ, ಹೀಗಾಗಿ ಆ ತಾಯಿಯ ದರ್ಶನವನ್ನ ಪಡೆದುತ್ತಾ ಇದ್ದಾರೆ. ದರ ಏರಿಕೆ ಮಧ್ಯೆಯೂ ಕೂಡ ಹಬ್ಬದ ಖರೀದಿ ಜೋರಾಗಿದೆ. ಒಂದು ಕಡೆ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ ಗ್ರಾಹಕರಿಗೆ, ಆದರೂ ಕೂಡ ಹಬ್ಬವನ್ನು ನಾವು ಆಚರಣೆ ಮಾಡೇ ಮಾಡ್ತೀವಿ. ಏನೇ ಬೆಲೆ ಏರಿಕೆ ಇದ್ರೂ ಕೂಡ ಅಂತ ಜನ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅದರ ಜೊತೆಗೆ ಎಲ್ಲ ದೇವಾಲಯಗಳಲ್ಲೂ ಕೂಡ ಈಗ ಸಾಕಷ್ಟು ಭಕ್ತರು ಆಗಮಿಸುತ್ತಿದ್ದಾರೆ. ಮಹಾಲಿಂಗೇಶ್ವರ ದರ್ಶನವನ್ನ ಪಡೆದಿದ್ದಾರೆ ಬಾಗಲಕೋಟೆಯ ಕೈ ಅಭ್ಯರ್ಥಿ. ಯುಗಾದಿ ಹಿನ್ನೆಲೆ ಸಂಯುಕ್ತ ಪಾಟೀಲ್ ಇವತ್ತು ದೇವರ ದರ್ಶನವನ್ನ ಪಡೆದಿದ್ದಾರೆ. ಮಹಾಲಿಂಗೇಶ್ವರ ಜಟೋತ್ಸವದಲ್ಲಿ ಕೈ ಅಭ್ಯರ್ಥಿ ಭಾಗಿಯಾಗಿದ್ದಾರೆ. ಯುಗಾದಿ ಪ್ರಯುಕ್ತ ಜರುಗುವ ಮಹಾಲಿಂಗೇಶ್ವರ ಜಟೋತ್ಸವ ಇದು. ಪತಿ ಶಿವಕುಮಾರ್ ಜೊತೆ ಪೂಜೆಯಲ್ಲಿ ಸಂಯುಕ್ತ ಪಾಟೀಲ್ ಭಾಗಿಯಾಗಿದ್ದಾರೆ. ಸಂಯುಕ್ತ ಪಾಟೀಲ್ಗೆ ಸ್ಥಳೀಯ ಕಾಂಗ್ರೆಸ್ ನಾಯಕರು ಕೂಡ ಸಾಥ್ ನೀಡಿದ್ದಾರೆ. ಭಕ್ತರಿಗೆ ಕೈಮುಗಿಯುವ ಮೂಲಕ ಸಂಯುಕ್ತ ಪಾಟೀಲ್ ಮತದಾರನ ಸೆಳೆಯುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಮಹಾಲಿಂಗಪುರದಲ್ಲಿ ಮತಯಾಚನೆ ಮಾಡಿದ್ದಾರೆ ಕೈ ಅಭ್ಯರ್ಥಿ ಸಂಯುಕ್ತ ಪಾಟೀಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.